ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರುವ ಸುತ್ತಾರ ಹೊಸಳ್ಳಿಯಲ್ಲಿ 2007ರಲ್ಲಿ ನಿರ್ಮಾಣಗೊಂಡ ಕುಡಿಯುವ ನೀರಿನ ಮೇಲ್ತುಟ್ಟಿ ನಿರ್ಮಾಣವಾಗಿದ್ದು ಇದುವರೆಗೆ ಬಳಕೆ ಆಗಿಲ್ಲದಿರುವುದು ಅತ್ಯಂತ ನಾಚಿಕೆಗೇಡು ಸಂಗತಿ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಗ್ರಾಮಕ್ಕೆ ಭೇಟಿ ನೀಡಿ ಟ್ಯಾಂಕ್ ಸ್ಥಳಕ್ಕೆ ಹೋಗಿ ಪತ್ರಿಕೆ ಹೇಳಿಕೆ ನೀಡಿರುವ ಅವರು, ಗ್ರಾಮದಲ್ಲಿ 460 ಮನೆಗಳು ಇದ್ದು 3900 ಜನಸಂಖ್ಯೆ ಇದ್ದು ಇಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಸರಿಪಡಿಸಲು ನಂಜುಂಡಪ್ಪ ವರದಿ ಅನ್ವಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕೈಗೆತ್ತಿಕೊಂಡು 92 ಲಕ್ಷ ರೂಪಾಯಿ ಮಂಜೂರು ಮಾಡಿ ಟ್ಯಾಂಕ್ ನಿರ್ಮಿಸಿದ್ರೂ ಇದುವರೆಗೆ ಹನಿ ನೀರು ಯಾರಿಗೂ ಸಿಕ್ಕಿಲ್ಲ. ಅಸಲಿಗೆ ಈ ಟ್ಯಾಂಕ್ ನಿರ್ಮಾಣವಾಗಿ 16 ವರ್ಷಗಳೇ ಕಳೆದರೂ ಕೂಡ ನಾಲೆಯ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಇದುವರೆಗೆ ಬಳಕೆಯಾಗಿಲ್ಲ ಎಂದರೆ ನಾಚಿಕೆಗೇಡು ಸಂಗತಿಯಾಗಿದೆ. 92 ಲಕ್ಷ ರೂಪಾಯಿಗಳಲ್ಲಿ ಅರ್ಧದಷ್ಟು ಹಣ ಖರ್ಚಾಗಿದೆ. ಇನ್ನುಳಿದ ಹಣ ಯಾರ ಜೇಬಿಗೆ ಹೋಗಿದೆ? ಈ ಕುರಿತು JEAEEಗೆ ಕೇಳಿದರೆ ನಮಗೆ ಗೊತ್ತಿಲ್ಲ ಅಂತ ಉಡಾಫೆ ಉತ್ತರ ಹೇಳ್ತಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೊಂದು ಹಣ ವ್ಯಯಿಸಿ ಕಟ್ಟಬೇಕು ಯಾಕೆ ಎಂಬುದೇ ಇದುವರೆಗೆ ಉತ್ತರವಿಲ್ಲದ ಪ್ರಶ್ನೆಯಾಗಿದೆ ಅಂದರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ತಿಂದು ತೇಗಿದ್ದಾರೆ ಅಂತ ಆರೋಪಿಸಿದರು. ರಸ್ತೆ ಪಕ್ಕದಲ್ಲಿಯೇ ಟ್ಯಾಂಕ್ ಇದ್ದು ಇದೇ ರಸ್ತೆ ಗುಟ್ಟ ತಿರುಗುವ ಯಾರಿಗೂ ಕಣ್ಣಿಗೆ ಬಿಡದೇ ಇರುವುದು ನಾಚಿಕೆ ಗೇಡು ಸಂಗತಿಯಾಗಿದೆ ಅಂತ ಅವರು ದೂರಿದ್ದಾರೆ. ಬೇಸಿಗೆ ಸಮಯವಾಗಿರೋದ್ರಿಂದ ಕುಡಿಯುವ ನೀರಿಗೆ ಅಹಂಕಾರ ಉಂಟಾಗ್ತಾ ಇದೆ. ಆದರೆ ಇಲ್ಲಿ ಹಣ ಪೋಲಾಗಿದ್ದರೂ ಗಮನ ಹರಿಸಿದ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಎಸ್ಸಿರು ಮನೆ ಕುಳಿತು ಕಾಲಹರಣ ಮಾಡುತ್ತಿರುವುದು ಅತ್ಯಂತ ದುರ್ದೈವದ ಸಂಗತಿ. ಕೂಡಲೇ ಎಚ್ಚೆತ್ತು ಎಸ್ಸಿರುವಿಂದ ಹೊರಗೆ ಬರಬೇಕು, ಸಂಕ ರಚಿಸಬೇಕು, ಎಷ್ಟು ಹಣ ಖರ್ಚಾಯಿತು ಅಂತ ಜನರಿಗೆ ತೋರಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಉಗ್ರ ಹೋರಾಟ ರೂಪಿಸಲಾಗುತ್ತೆ ಅಂತ ಎಚ್ಚರಿಸಿದರು. ಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರತಕ್ಕಂಥ ಸುತಾರ ಹೊಸಳ್ಳಿ ಗ್ರಾಮದಲ್ಲಿ 2007ರಲ್ಲಿ ಸುಮಾರು 92 ಲಕ್ಷ ರೂಪಾಯಿ ಮಂಜೂರಾಗಿರ್ತಕ್ಕಂಥ ಈ ಮೇಲ್ತೊಟ್ಟಿಗೆ, ಇದು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಇದ್ದು ಇದು ಇಲ್ಲಿವರೆಗೆ 16 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಕುಡಿಯೋ ನೀರು ಸಿಕ್ಕಿಲ್ಲ ಅಂತ ಅಂದರೆ ಇದು ನಾಚಿಗೇಡಿನ ಸಂಗಾತಿ. ಸಂಬಂಧಪಟ್ಟ ಅಧಿಕಾರಿಗಳು ಕುಂಭಕರ್ಣನ ಇದ್ರಲ್ಲಿ ಜರುಗಿದಾರೆ. ಇಲ್ಲಿ ತನಕ ಎಷ್ಟು ಎಲೆಕ್ಷನ್ ನಡೆದವು, ಎಷ್ಟು ಮೀಟಿಂಗ್ ನಡೆದು, ಈ ಟ್ಯಾಂಕಿನ ಬಗ್ಗೆ ಯಾಕೆ ಚರ್ಚೆ ಆಗಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇಷ್ಟು ದುಡ್ಡು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ, ಇಷ್ಟು ದುಡ್ಡು ಖರ್ಚಾಗಿಲ್ಲ, ಇನ್ನು ಅರ್ಧ ದುಡ್ಡು ಉಳಿದು, ಆ ದುಡ್ಡು ಯಾರ ಮನೆಗೆ ಹೋಯ್ತು ಅಂತಕ್ಕಂಥದ್ದು ಗೊತ್ತಾಗಬೇಕು. ಸೂಕ್ತ ತನಿಖೆ ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿ ಅವರು ತಕ್ಷಣ ಅದರದ್ದು ವರದಿ ತರಿಸ್ಕೊಂಡು ಕಂಪ್ಲೇಂಟ್ ಅದ್ರ ಮೇಲೆ ತನಿಖೆ ತಂಡ ರಚನೆ ಮಾಡಬೇಕು. ತನಿಖೆ ತಂಡ ಮಾಡಿ ಇದರಲ್ಲಿ ಯಾರ್ಯಾರು ಶಾಮೀಲ್ ಆಗ್ಯಾರ, ಯಾರು ದುಡ್ಡು ಯಾರು ಒಡೆದಾರ ಅಂತಕ್ಕಂಥದ್ದು ಗೊತ್ತಾಗಬೇಕು ಸಾರ್ವಜನಿಕರಿಗೆ. ಮತ್ತು ಅವ್ರ ಮ್ಯಾಗ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ. ತಕ್ಷಣ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಜನರಿಗೆ ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾದಂತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದೆ. ಸಂದರ್ಭದಲ್ಲಿ ಗ್ರಾಮದ ಮುಕ್ತಾರ್ ಪಟೇಲ್, ರಫೀಕ್ ಪಟೇಲ್, ಮಲ್ಲಪ್ಪ, ಬಾಬು ಖಾನ್, ಸಾಬಣ್ಣ, ವರಪ್ಪ, ಶರಣಪ್ಪ, ರವಿಕುಮಾರ್ ಸೇರಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.